ಶ್ರೀ ಸದ್ಗುರುವೇ ನಮಃ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಇಂದಿನ ಒಂದು ವಿಷಯ ದೈವ ಮತ್ತು ಪೌರುಷ ಅಂತ ಅಂದರೆ ಇದನ್ನು ವಿವರಿಸೋದಾದರೆ ಪುರುಷ ಪ್ರಯತ್ನ ಮತ್ತು ದೈವ ಸಹಾಯ ಒಂದು ಪ್ರಸಿದ್ಧವಾದ ಸುಭಾಷಿತ ಇದೆ ಏನಪ್ಪ ಅಂದರೆ ಉದ್ಯೋಗಿನಂ ಪುರುಷ ಸಿಂಹ ಮುಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಸತ್ಪುರುಷಾ ವದಂತ ದೈವೇನ ಸಹ ಕುರು ಪೌರುಷಮಾ ಆತ್ಮಶಕ್ತ್ಯ ಯತ್ನೆಯ ಕೃತೆ ಯದಿನ ಸಿದ್ಧ ಕೋತ್ರದೋಷ ಅಂತ ಅಂದರೆ ಯಾರು ಒಂದು ಪುರುಷ ಪ್ರಯತ್ನದಲ್ಲಿ ಉದ್ಯೋಗಿಯಾಗಿ ಇರ್ತಾನೋ ಅವನಿಗೆ ಲಕ್ಷ್ಮಿಯು ಒಲಿತಾಳೆ ಅಂತ ಅಂದರೆ ಇವಾಗ ಮನುಷ್ಯ ಮನುಷ್ಯ ಪ್ರಯತ್ನವಿಲ್ಲದೆ ಯಾವುದೂ ಆಗಲ್ಲ ಮನುಷ್ಯ ಪ್ರಯತ್ನ ಅನ್ನೋದು ಸದಾ ಯಾವಾಗಲೂ ಇರಬೇಕು ಅದನ್ನು ಈ ಸುಭಾಷಿತ ಇದೆ ಮನುಷ್ಯ ಉದ್ಯೋಗಿಯಾಗಿರಬೇಕು ಯಾವಾಗಲೂ ಅವನು ಪುರುಷನಾದವನು ಮನುಷ್ಯನಿಗೆ ಅವನು ಅವನ ಕರಣಕಳೆಬರುಗಳನ್ನು ಭಗವಂತ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೊಂಡು ಅವನು ಕಾರ್ಯಪ್ರವೃತ್ತನಾಗಬೇಕು ಲೋಕಜೀವನ ನಡೆಸಬೇಕಾದ್ರೆ ಆ ಲೋಕಜೀವನಕ್ಕೆ ಆದರೆ ಲೋಕ ಜೀವನವನ್ನು ಎಲ್ಲರೂ ನಡೆಸ್ತಾ ಇದ್ದಾರೆ ಯಾವ ರೀತಿ ನಡೆಸಿದಾಗ ಅದು ಸರಿಯಾದ ಒಂದು ಜೀವನ ಕ್ರಮ ಆಗುತ್ತೆ ಅನ್ನೋದು ಇತ್ಯಾದಿ ಒಂದು ವಿಷಯಗಳನ್ನು ನಮ್ಮ ಒಂದು ಈ ಒಂದು ವಿಸ್ತಾರ ಪ್ರಕಟಣೆಯಲ್ಲಿ ಜೀವನದ ಬಗ್ಗೆ ಅನೇಕ ಒಂದು ವಿಷಯಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಅದರ ಪ್ರಕಾರ ಅವನು ಸತ್ಕಾರ್ಯ ಪ್ರವೃತ್ತನಾದಾಗ ಅವನಲ್ಲಿ ಲಕ್ಷ್ಮಿ ಬಂದು ಸೇರ್ತಾಳೆ ಅಂತ ಹಾಗಾದರೆ ಆಯಿತು ಅಲ್ಲಿಗೆ ಅಂದರೆ ಅಭಿಪ್ರಾಯ ಉದ್ಯೋಗಿಯಾದವನಿಗೆ ಲಕ್ಷ್ಮಿಯು ಬಂದು ಸೇರುತ್ತೆ ಸುಮ್ಮನೆ ಕೂತಿರೋ ಜಾಗಕ್ಕೆ ಬರೋದಿಲ್ಲ ಇನ್ನು ಕೆಲವರು ಹೇಳ್ತಾರೆ ದೈವೇನ ದೇಯಮತಿ ಸತ್ಪುರುಷ ವದಂತಿ ಸತ್ಪುರುಷರು ಹೇಳ್ತಾರೆ ನೀನು ಬರೀ ನಿನ್ನ ಪುರುಷ ಪ್ರಯತ್ನವೇ ಅಲ್ವಾ ಅಲ್ಲಪ್ಪ ದೈವ ಸಹಾಯ ಇರಬೇಕು ಇದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮುಂದಿನ ಒಂದು ಇದರಲ್ಲಿ ಹೇಳ್ತಾರೆ ಅವರು ದೈವೇನ ಸಹ ಕುರುಪೌರುಷ ಆತ್ಮಶಕ್ತಿಯ ದೈವದ ಸಹಾಯವನ್ನು ಇಟ್ಟುಕೊಂಡು ನಿನ್ನ ಆತ್ಮಶಕ್ತಿಯಿಂದ ಪುರುಷ ಪ್ರಯತ್ನದಿಂದ ಕೆಲಸವನ್ನು ಮಾಡು ಒಂದು ವೇಳೆ ಸಿದ್ಧಿಸಲಿಲ್ಲ ಅಂದರೆ ಕಾರ್ಯಸಿದ್ಧಿ ಹಾಗೇ ಆಗತ್ತೆ ಒಂದು ವೇಳೆ ಆಗಲಿಲ್ಲ ಅಂದರೆ ಅದರಲ್ಲಿ ದೋಷವೇನು ನಿನ್ನ ಪ್ರಯತ್ನ ನೀನು ಮಾಡಿದೆ ದೈವ ದೈವ ಸಹಾಯವನ್ನು ಪಡ್ಕೊಂಡೆ ಆದರೆ ಎಷ್ಟೋ ಸತಿ ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಆಗಲೇಬೇಕು ಅಂತೇನಿಲ್ಲ ಯಾತಕ್ಕೆ ಅಂದರೆ ಈ ಜಾಗದಲ್ಲಿ ಲೋಕದಲ್ಲಿ ಏನಂತ ಏನ ಒಂದು ನಿರ್ಧಾರ ಮಾಡಿಬಿಡ್ತಾರೆ ಅಂದರೆ ನಾನು ಪುರುಷ ಪ್ರಯತ್ನವನ್ನು ಮಾಡಿದೆ ದೈವ ಸಹಾಯವನ್ನು ಬೇಡ ಆದರೂ ಈ ಕೆಲಸ ಆಗಲಿಲ್ವಲ್ಲ ಅಂತ ಅಂದ್ಕೊಂಡಾಗ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತ ಏನಿಲ್ಲ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಎಷ್ಟೋ ವಸತಿ ನಮಗೆ ಗೊತ್ತಿರಲ್ಲ ಆವಾಗ ಏನು ಮಾಡಬೇಕು ಅಂದರೆ ಒಬ್ಬ ವಿವೇಕಿಯಾದವನು ಅಥವಾ ಸತ್ಪುರುಷ ಪರಂಪರೆಯಲ್ಲಿ ಏನು ತಿಳಿಸ್ಕೊಡ್ತಾರೆ ಅಂದರೆ ನೀನು ಈ ಪುರುಷ ಪ್ರಯತ್ನವನ್ನು ಮಾಡಪ್ಪ ಆ ಪುರುಷ ಪ್ರಯತ್ನ ಏನಿದೆಯೋ ಅದು ಧರ್ಮಕ್ಕೆ ಅನುಗುಣವಾಗಿರಲಿ ಆ ಧರ್ಮಕ್ಕೆ ಅನುಗುಣವಾಗಿದ್ದು ಭಗವಂತನ ಸಹಾಯವನ್ನು ಒಂದು ನೀವು ಒಂದು ವೇಳೆ ನೀನು ಪ್ರಾರ್ಥಿಸಿದೆ ಆದರೆ ಆ ಭಗವತ್ ಸಹಾಯದಿಂದ ನಿನಗೆ ನೀನು ಆ ಕೆಲಸದಲ್ಲಿ ಯಶಸ್ಸು ಸಿಕ್ಕಿದ್ರೆ ಅದು ನಿನ್ನನ್ನು ಐಹಿಕವಾದ ಜೀವನ ಮತ್ತು ಪಾರಮಾರ್ಥಿಕವಾದ ಜೀವನ ಎರಡಕ್ಕೂ ನಿನ್ನನ್ನು ಕರ್ಕೊಂಡು ಹೋಗುತ್ತೆ ಎರಡನ್ನೂ ಸಾಧಿಸ್ಕೊಡುತ್ತೆ ಒಂದು ವೇಳೆ ನೀನು ಮಾಡೋ ಪುರುಷ ಪ್ರಯತ್ನ ಧರ್ಮ ವಿರುದ್ಧವಾಗಿದ್ದರೆ ಅದರ ಜಯ ಗಳಿಸ್ಕೊಡ್ಬಹುದು ನೀನು ಐತೆ ಇವಾಗ ಉದಾಹರಣೆಗೆ ಒಬ್ಬ ಕಳ್ಳ ಇರ್ತಾನೆ ಅವನು ಕಳ್ಳತನ ಅವನು ಉದ್ಯೋಗ ಅವನು ಕೇಳ್ಕೊಳ್ತಾನೆ ಭಗವಂತನ ನನ್ನ ನಾನು ಇವತ್ತು ಹೋಗೋ ಕಳ್ಳತನ ನನಗೆ ಯಶಸ್ ಅದರಲ್ಲಿ ನನಗೆ ಜಯ ಗಳಿಸ್ಬೇಕು ಇವತ್ತು ನಾನು ಮಾಡೋ ಕಳ್ಳತನ ಕಾರ್ಯಸಿದ್ಧಿ ಆಗಲಿ ಅಂತ ಕೇಳ್ಕೊತಾನೆ ಭಗವಂತ ಏನು ಮಾಡ್ತಾನೆ ಭಕ್ತ ಪರಾಧೀನ ಕೇಳ್ಕೊಂಡಿದ್ದಾನೆ ಪಾಪ ತಥಾಸ್ತು ಅಂತಾನೆ ಅವನು ಹೋಗ್ತಾನೆ ಕಾರ್ಯದಲ್ಲಿ ಜಯ ಆಗ್ತಾನೆ ಆದರೆ ಅವನ ಭಗವಂತನ ಸೃಷ್ಟಿಲಿ ಇನ್ನೊಂದು ನಿಯಮ ಇಟ್ಟಿದ್ದಾನ ಪಕ್ಕದಲ್ಲಿ ತಪ್ಪು ಕಾರ್ಯಕ್ಕೆ ಒಂದು ಶಿಕ್ಷೆ ಅಂತಿದೆಯಲ್ಲ ಆ ಶಿಕ್ಷೆ ಅನುಭವಿಸಲೇಬೇಕು ಅವನು ಇವತ್ತು ಮಾಡ್ತಾನೆ ನಾಳೆ ಮಾಡ್ತಾನೆ ನಾಳಿದ್ದು ಮಾಡ್ತಾನೆ ಒಂದಿನ ಕ ಪೊಲೀಸರ ಕೈಗೆ ಸಿಗಾಕೋತಾನೆ ಆವಾಗ ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ಅಲ್ಲಿಗೇನಾಯಿತು ನೀನು ಮಾಡೋ ಕೆಲಸದಿಂದ ಅದು ನಿನ್ನನ್ನು ನಿನಗೆ ಬೇರೆ ರೀತಿಯಾದ ದುಃಖಕ್ಕೆ ನಿನ್ನನ್ನು ದೂಡಲ್ಪಡೋದಾದರೆ ಆ ಕೆಲಸವನ್ನು ಮಾಡಬೇಡ ಪುರುಷ ಪ್ರಯತ್ನ ಮಾಡುವಾಗ ಧರ್ಮಕ್ಕೆ ಅನುಗುಣವಾಗಿ ಪುರುಷ ಪ್ರಯತ್ನವನ್ನು ಮಾಡು ಇಲ್ಲ ನಾನು ದೈವವನ್ನು ನಂಬಿಕೊಳ್ಳೋದೇ ಇಲ್ಲ ಸತ್ಪುರುಷರೇನು ಹೇಳ್ತಾರೆ ದೈವೇನ ದೇಯಮಿತಿ ಸತ್ಪುರುಷ ವದಂತಿ ದೈವ ಕೊಡಬೇಕಪ್ಪ ನೀನು ಮಾಡಿದ್ದೆಲ್ಲ ಎಲ್ಲ ಸಿಕ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ದೈವ ಕೊಡಬೇಕು ಕೊಟ್ಟಾಗ ಅದು ಕೆಲಸ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಅದಕ್ಕೆ ಒಂದು ಸುಂದರವಾದ ಉದಾಹರಣೆ ನಮ್ಮ ಮಹಾಭಾರತದಲ್ಲಿ ನಮ್ಗೆ ಸಿಗುತ್ತೆ ಇವಾಗ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಇಬ್ಬರು ಕೃಷ್ಣನ ಹತ್ರ ಹೋದರು ಕೃಷ್ಣನನ್ನು ಪ್ರಾರ್ಥಿಸ್ಕೊಂಡ್ರು ದುರ್ಯೋಧನ ಮತ್ತು ಅರ್ಜುನ ಮೊದಲು ಚಿಕ್ಕವನು ಅಂತ ಅರ್ಜುನನಿಗೆ ಫಸ್ಟು ಕೇಳ್ಕೊಳ್ಳೋಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾನೆ ಕೃಷ್ಣ ದುರ್ಯೋಧನ ಅರ್ಜುನ ಇಬ್ಬರಲ್ಲಿ ಚಿಕ್ಕವ್ರಿಗೆ ಮೊದಲು ಇದು ಕೊಡಬೇಕು ಅವರಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತಾನೆ ಅದ್ರ ಪ್ರಕಾರ ಅರ್ಜುನ ಕೇಳ್ಕೊತಾನೆ ಅರ್ಜುನ ವಿನಯವಂತ ವಿವೇಕಿ ಜ್ಞಾನಿ ಅವನು ಅವನೇನು ಕೇಳ್ಕೊತಾನೆ ಅಪ್ಪ ನನಗೆ ಕೃಷ್ಣ ಹೇಳ್ತಾನೆ ನಂದು ಎರಡು ನನ್ನ ಹತ್ರ ಇರೋದು ಒಂದು ನಾನು ನಂದೊಂದು ಪಕ್ಷ ನನ್ನ ಸೈನ್ಯ ಒಂದು ಪಕ್ಷ ಈ ಎರಡರಲ್ಲಿ ಯಾವ್ದಾರ ಹರಿಸ್ಕೊಳ್ಳಿ ನೀವು ಅಂತ ಹೇಳ್ತಾನೆ ಅವಾಗ ಏನು ಹೇಳ್ತಾನೆ ದುರ್ಯೋಧನ ಅರ್ಜುನ ಅಪ್ಪ ನನಗೇನು ಬೇಡ ನೀನೊಬ್ಬ ಇದ್ರ ಸಾಕು ಅಂತ ಹೇಳ್ತಾನೆ ದುರ್ಯೋಧನ ಏನು ಮಾಡ್ತಾನೆ ಆ ನನಗೆ ಸೈನ್ಯವನ್ನು ಅಂತ ಹೇಳ್ತಾನೆ ಯಾಕೆಂದ್ರೆ ಅವನು ಕೃಷ್ಣ ಬೇಡ ಕಡೆಯಲ್ಲಿ ಏನಾಯಿತು ಪರಿಣಾಮದಲ್ಲಿ ಅಷ್ಟು ಸೈನ್ಯ ಇದ್ದರೂ ಸಹ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ದೊಡ್ಡದಾಗಿದ್ದರು ಅಲ್ಲಿ ದೈವ ಸಹಾಯ ಇಲ್ಲದೆ ಅವನು ಸೋತ ಮತ್ತು ಅವನು ಮಾಡುವ ಕೆಲಸದಲ್ಲಿ ಅಧರ್ಮವಿತ್ತು ಧರ್ಮ ಇರಲಿಲ್ಲ ಅಲ್ಲಿ ಇತ್ತ ಕಡೆ ಅರ್ಜುನನಿಗೆ ಧರ್ಮವೂ ಇತ್ತು ಅವನು ಸ್ವಂತ ಪುರುಷ ಪ್ರಯತ್ನ ಅದ್ಭುತವಾಗಿತ್ತು ಅದೇನು ಕಡಿಮೆ ಇರಲಿಲ್ಲ ಅವನಲ್ಲಿ ಜೊತೆಗೆ ಕೃಷ್ಣನ ಸಹಾಯವಿತ್ತು ಧರ್ಮಸ್ ತಥೋ ಕೃಷ್ಣ ಯಥೋ ಕೃಷ್ಣಸ್ ತಥೋ ಜಯ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಕೃಷ್ಣ ಇರ್ತಾನೆ ಕೃಷ್ಣ ಇದ್ದ ಕಡೆ ಜಯವಾಗುತ್ತೆ ವ್ಯಾಸರು ಹೇಳ್ತಾರೆ ಆ ಮಾತನ್ನು ಹಾಗಾಗಿ ಇಲ್ಲೇನು ಅಂದರೆ ದೈವೇನ ದೇಯಮಿತಿ ಸತ್ಪುರುಷ ವದಂತಿ ಅಂತ ಹೇಳಿದಾಗ ದೈವ ಸತ್ಪುರುಷರು ಹೇಳ್ತಾರೆ ದೈವ ಕೊಡಬೇಕು ಅಂತ ಹೇಳ್ತಾರೆ ಅದು ಸತ್ಯ ಹಾಗಂತ ನೀನು ನಿನ್ನ ಒಂದು ಪುರುಷ ಪ್ರಯತ್ನ ಮಾಡ್ದೇನೇ ಇರಬೇಡ ಅಂತ ಹೇಳಲ್ಲ ಉದ್ಯೋಗಿನಂ ಪುರುಷ ಸಿಂಹ ಮುಪೈತಿ ಲಕ್ಷ್ಮೀ ಅಲ್ಲಿ ಉದ್ಯೋಗಿ ಆದವನಿಗೆ ಮಾತ್ರ ಸಂಪತ್ತು ಅನ್ನೋದು ಬರುತ್ತೆ ದೈವದ ಸಹಾಯವನ್ನು ಇದ್ದಾಗ ಮತ್ತು ಅದು ಧರ್ಮ ಮಾರ್ಗದಲ್ಲಿದ್ದಾಗ ಸತ್ಫಲವನ್ನು ಕೊಡುತ್ತೆ ಅದು ಧರ್ಮ ವಿರುದ್ಧವಾದಾಗ ದುಷ್ಫಲವನ್ನು ಕೊಡುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತೀವಿ ಹಾಗಾದರೆ ಅಲ್ಲಿಗೇನಾಯಿತು ಇನ್ನು ಕೆಲವರು ಹೇಳ್ತಾರೆ ಕೆಲವರಿಗೆ ಏನು ಪ್ರಯತ್ನ ಇಲ್ಲದೆ ಸಿಕ್ಬಿಡ್ತಲ್ಲ ಅಂದರೆ ಅವರು ಇವಾಗ ನಮ್ಮ ಕಣ್ಣಿಗೆ ನೋಡಿದಾಗೆ ಅವ್ರ ಪ್ರಯತ್ನ ಇರೋಲ್ಲ ಅಚಾನಕ್ಕಾಗಿ ಒಂದು ಲಾಟ್ರಿ ಹೊಡೆದ್ಬಿಡ್ತು ಹತ್ತು ಕೋಟಿ ಅದೆಲ್ಲ ಅವನಿಗೆ ಸಿಕ್ಬಿಡ್ತಲ್ಲ ಏನು ಪ್ರಯತ್ನವಿಲ್ಲದೆ ನಾವು ಇಷ್ಟು ಕಷ್ಟಪಡ್ತೀವಿ ಬಿಸ್ನೆಸ್ ಮಾಡ್ತಿದ್ವಿ ಹಗಲು ರಾತ್ರಿ ದುಡಿತೀವಿ ನಂಗೆ ಬರಲಿಲ್ವಲ್ಲ ಅಂದರೆ ಅದರ ಹಿಂದೆ ಅವನದು ಯಾವುದೋ ಜನ್ಮಾಂತರದೊಂದು ಪ್ರಯತ್ನ ಇರುತ್ತೆ ಆ ಲಾಭ ಇರುತ್ತೆ ಆಯಿತಾ ಭಾಗ್ಯ ಅನ್ನೋದು ಅವನ ಜೊತೆಯಲ್ಲಿ ಬಂದಿರುತ್ತೆ ಅದು ಹೇಗೆ ಅಂದರೆ ಬ್ಯಾಂಕಲ್ಲಿ ಅಕೌಂಟ್ ಇದ್ದಾಗೆ ಕ್ರೆಡಿಟ್ ಅಕೌಂಟು ಡೆಬಿಟ್ ಅಕೌಂಟ್ ಇದ್ದಾಗೆ ಅದು ಅವನ ಅಕೌಂಟ್ ಕ್ರೆಡಿಟ್ ಆಗಿರುತ್ತೆ ಯಾವತ್ತೋ ಡ್ರಾ ಮಾಡೋ ಟೈಮ್ ಬಂದಿರುತ್ತೆ ಅವನು ಆ ಲಾಟ್ರಿಲಿ ಡ್ರಾ ಆಯಿತು ಅವನಿಗೆ ನಿನಗೆ ನೀನು ಮಾಡಿಲ್ಲದೆ ನಿನಗೆ ಇಷ್ಟು ಫಲ ಕಷ್ಟಪಟ್ಟರು ನನಗೆ ಸಿಕ್ಕಲಿಲ್ಲ ಅಂದರೆ ಇದರಿಂದ ನಿನಗೆ ಇಲ್ಲಿ ಕೊಡ್ತಿದ್ದಾನಲ್ಲ ಈ ಫಲವನ್ನು ಭಗವಂತನ ನಂಬಿ ನೀನು ಮಾಡಿ ಮಾಡ್ತಾ ಇದೆಯಾ ನಿನಗೆ ಏನು ಸಿಗ್ತಿದೆ ಅಂದರೆ ನಿಮ್ಮದು ಯಾವ್ಯಾವುದೋ ಕರ್ಮಗಳಿದ್ದರೂ ನೀನು ಮಾಡ್ತಿರೋ ಪುರುಷ ಪ್ರಯತ್ನ ಮತ್ತು ದೈವ ಸಹಾಯದಿಂದ ನಿಮಗೆ ಇದು ಸಿಗ್ತಾ ಇರೋದು ಸರಿ ಇದೆ ಮತ್ತು ನಾವು ಅಂದ್ಕೊಂಡಿದ್ದೆಲ್ಲ ಸಿದ್ಧಿಸ್ಬೇಕು ಅಂತೇನಿಲ್ವಲ್ಲ ಅದಕ್ಕೇನು ಅಂದರೆ ದೈವೇನ ಸಹ ಕುರುಪುರುಷ ಆತ್ಮಶಕ್ತಿಯಾ ದೈವದ ಸಹಾಯದ ಜೊತೆಯಲ್ಲಿ ನೀನು ಪುರುಷ ಪ್ರಯತ್ನವನ್ನು ಮಾಡು ಅದಕ್ಕೆ ಹೇಳೋದು ದೈವ ಸಹಾಯವೇ ಬೇಡ ನನಗೆ ಅಂದರೆ ಅಲ್ಲಿ ಬೀಳ್ತೀಯ ಕಷ್ಟಕ್ಕೆ ಸಿಕ್ಕಾಕೋತೀಯ ಯಾತಕ್ಕೆ ಅಂದರೆ ದೈವ ಸಹಾಯವನ್ನು ಬೇಡ್ಕೊಂಡಾಗ ನೀನು ಆಪತ್ತಿಯಲ್ಲಿದೆ ಸಂಪತ್ತಲ್ಲಿದೆ ನಿನಗೆ ಗೊತ್ತಿಲ್ಲ ಅದು ದೈವಕ್ಕೆ ಗೊತ್ತು ಆವಾಗ ದೈವಕ್ಕೆ ಮೊರೆ ಹೋದಾಗ ದೈವ ಆಪತ್ತಿನಿಂದ ನಿನ್ನ ಸಂರಕ್ಷಿಸಿ ಸಂಪತ್ತು ಬರೋತೀರಿ ನಿನ್ನ 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 ಪುರುಷ ಪ್ರಯತ್ನಕ್ಕೆ ಸತ್ಫಲವನ್ನು ಕೊಡುತ್ತೆ ಆದ್ದರಿಂದ ದೈವವು ನಂಬಲೇಬೇಕು ಪುರುಷ ದೈವ ಎರಡೂ ಇರಲೇಬೇಕು ದೈವ ಒಂದು ಜೀವನಕ್ಕೆ ಒಂದು ರ ಗಾ ರಥ ಹೋಗ್ತಾ ಇದೆ ಅಂದರೆ ಅದಕ್ಕೆ ಎರಡು ಚಕ್ರ ಇರಬೇಕು ಒಂದು ಚಕ್ರ ಇದ್ದರೆ ಆಗಲ್ಲ ಹಾಗೆ ಜೀವನ ರಥಕ್ಕೆ ದೈವ ಸಹಾಯ ಪುರುಷ ಪ್ರಯತ್ನ ಎರಡೂ ಇದ್ದರೆ ಅದು ಸರಿಯಾದ ಮಾರ್ಗದಲ್ಲಿ ಹೋಗುತ್ತೆ ಆವಾಗ ಅಲ್ಲಿ ರಥಿಕನಾದವನು ಕುಳಿತಿದ್ದಾನೆ ಅದನ್ನು ನಡೆಸೋವಂಥ ಭಗವಂತ ಇದ್ದಾನೆ ಅದು ಸರಿಯಾದ ಮಾರ್ಗದಲ್ಲಿ ನಡ್ಕೊಂಡು ಜೀವನವನ್ನು ಸರಿಯಾಗಿ ರಥ ಕರೆಕ್ಟಾಗಿ ನಡ್ಕೊಂಡು ನಡ್ಸ್ಕೊಂಡು ಹೋಗುತ್ತೆ ಅದಕ್ಕೆ ದೈವೇನ ಸಹ ಕೋರುಕೋ ವೃಷ ಆತ್ಮಶಕ್ತಿ ಆ ದೈವನ್ನಿಟ್ಟುಕೊಂಡು ನಿನ್ನ ಪುರುಷ ಪ್ರಯತ್ನವನ್ನು ಮಾಡುವ ಒಂದು ವೇಳೆ ಯತ್ನೇ ಕೃತೆ ಎದಿನ ಸಿದ್ಧತಿ ಕೋತ್ರ ದೋಷ ಇದೆರಡೂ ಮಾಡಿದಾಗ ನಿನ್ನ ಫಲ ಸಿಕ್ಕೇ ಸಿಗುತ್ತೆ ಅದೇನು ಸುಳ್ಳಲ್ಲ ಆದರೆ ಒಂದು ವೇಳೆ ಸಿಗಲ್ಲ ಅಂತ ಇಟ್ಕೋ ಕೋತ್ರ ದೋಷ ಅಲ್ಲೇನು ತಪ್ಪೇನಿದೆ ನೀನು ಅಂದ್ಕೊಂಡಿದ್ದಲ್ಲ ನಡಿಬೇಕು ಅಂತ ಯಾಕೆ ಎಲ್ಲಿ ನಿಯಮ ಇದೆ ಇಲ್ವಲ್ಲ ಸೃಷ್ಟಿ ಇಲ್ಲ ಆ ಥರ ಆವಾಗ ದೇವರು ಏನು ಮಾಡಿದ್ನೋ ಅದು ಒಳ್ಳೇದಿಕ್ಕೆ ಅಂತ ಅಂದ್ಕೋಬೇಕು ಯಾಕೆ ಅಂದರೆ ಪುರಂದ್ರದಾಸರ ಅದನ್ನು ಹೇಳ್ತಾರೆ ಅದದ್ದೆಲ್ಲ ಒಳಿತೆ ಆಯಿತು ಶ್ರೀಹರಿ ಸೇವೆಗೆ ಸಾಧನ ಸಂಪತ್ತಾಯಿತು ಬಂದದ್ದೆಲ್ಲ ಬರಲಿ ಗೋವಿಂದ ಒಂದಿರಲಿ ಅಂತ ಹಾಗೆ ನಾವು ಜೀವನವನ್ನು ಹೀಗೆ ನಡೆಸ್ಕೊಂಡು ಹೋದಾಗ ದೈವ ಮತ್ತು ಪೌರುಷ ಅನ್ನೋದು ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುತ್ತೆ ಈ ಕಾನ್ಸೆಪ್ಟ್ ಇಟ್ಕೋಬೇಕು ಯಾತಕ್ಕೆ ಅಂದರೆ ಲೋಕದಲ್ಲಿ ಇವತ್ತೇನಾಗಿದೆ ಅಂದರೆ ಓಹ್ ಇದು ಕೆಲಸ ಆಗಿಲ್ಲ ದೈವವನ್ನು ನಂಬಿ ನನಗೇನು ಸರಿ ಬಿಡು ನಾನು ದೈವನ್ನಂಬೋದ್ರೆ ನಾನು ಪುರುಷ ಪ್ರಯತ್ನ ಮಾಡ್ತೀನಿ ಅಂದರೆ ಮಾಡಬಹುದು ಆದರೆ ಅದರಿಂದ ದೈವದಿಂದ ಸಹಾಯದಿಂದ ನಿನಗೇನು ಆ ಲಾಭ ಆಗಬೇಕಾಗಿತ್ತು ಅದನ್ನು ಕಳ್ಕೊಂಬಿಡ್ತೀಯ ನೀನು ಹಾಗಂತ ದೈವ ಪ್ರ ಭಗವಂತ ಅಂತ ಸುಮ್ಮನೆ ಕೂತ್ಬಿಟ್ರೆ ಬರುತ್ತೀಯೆ ಸಿಂಹ ನನಗೆ ಭಗವಂತ ನೀನು ಆಹಾರ ಕೊಡಪ್ಪ ಅಂತ ಮಲಗಿದ್ರೆ ಬಂದ್ಬಿಡತಿಯೇ ಅದು ಪ್ರಯತ್ನ ಮಾಡಿದ್ರೆ ತಾನೇ ಉದ್ಯಮೇನೆಯುವ ಸಿದ್ಧಂತಿ ಕಾರ್ಯಾಣಿ ನಮ್ಮ ಮನೋರಥೈ ನಿನ್ನ ಕೆಲಸ ಮಾಡಿದ್ರಿಂದ ನಿನ್ನ ಇಷ್ಟಾರ್ಥ ನೆರವೇರುತ್ತೆ ನಮ್ಮ ನಮ್ಮನೋರಥೈ ಬರೀ ಸುಮ್ಮನೆ ಮನಸಲ್ಲಿ ಮಂಡಿಗೆ ತಿಂದರೆ ಆಗೋದಿಲ್ಲ ಯಾಕೆಂದರೆ ಮಲಗಿರೋ ಸಿಂಹಕ್ಕೆ ಏನು ಬರೋಲ್ಲ ಅದು ಪ್ರಯತ್ನ ಮಾಡಬೇಕು ಪ್ರಕೃತಿ ಮಾತೆ ಪ್ರಕೃತಿ ಸೃಷ್ಟಿಯಲ್ಲಿ ಆಯವಕ್ಕೆ ಆಹಾರವನ್ನು ಹೇಗೆ ನಿಯಮ ಮಾಡಬೇಕು ನ ಆಹಾರ ಸಿಗುತ್ತೆ ಆದ್ದರಿಂದ ಅದು ಸಿಕ್ಕೇ ಸಿಗುತ್ತೆ ಪುರುಷ ಪ್ರಯತ್ನ ಮಾಡದೆ ಬರೀ ದೈವ ಸಹಾಯ ಇರಲಿ ಅದರ ಪಾಠ ಕೆಲವರು ಬರುತ್ತೆ ದೈವ ಬಿಟ್ಟಂಗೆ ಆಗಲಿ ಆಗಲಿಲ್ಲ ನನ್ನ ಕೈಲಿ ಏನು ಅಂತ ಅಂದಾಗ ಅಲ್ಲಿ ಎಲ್ಲೋ ದೈವ ಕೆಲಸ ಮಾಡುತ್ತೆ ಆವಾಗ ಏನು ಅಂದರೆ ಹಿಂದೆ ಇವನು ಯಾವುದೋ ಒಂದು ಪ್ರಾಪ್ತಿ ಭಾಗ್ಯ ಪೂರ್ವಪುಣ್ಯ ಇನ್ಯಾವುದೋ ಅನುಗ್ರಹ ಆಶೀರ್ವಾದ ಇರು ಗುರು ಹಿರಿಯರ ಆಶೀರ್ವಾದ ಇನ್ನೊಂದು ಕೆಲಸ ಮಾಡುತ್ತೆ ಎಲ್ಲನೂ ಕೆಲಸ ಮಾಡುತ್ತೆ ಇವನು ಸೋತು ಕೈ ಚೆಲ್ಲದಾಗ ಭಗವಂತ ಕಾಪಾಡ್ತಾನೆ ಅಥವಾ ಇನ್ನು ಕೆಲವರು ಪ್ರಯತ್ನ ತನಗೆ ತಾನಕ್ಕೆ ಸಿದ್ಧಿಸ್ಬಿಡ್ಬೋದು ಅಲ್ಲೂ ಸಹ ಏನು ಕೆಲಸ ಮಾಡುತ್ತೆ ಅಂದರೆ ಅವನು ಯಾವುದೋ ಪೂರ್ವ ಪುಣ್ಯ ಕೆಲಸ ಮಾಡಿರುತ್ತೆ ಅದರಿಂದ ದೈವ ಪುರುಷ ಅನ್ನೋದನ್ನು ನಾವು ಸರಿಯಾದ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಹೋಗಬೇಕು ಹಾಗೆ ಹೋದಕ್ಕೆ ಹೋದಾಗ ಮಾತ್ರ ನಮಗೆ ಇದಕ್ಕೆ ಒಂದು ಉತ್ತರ ಸಿಗುತ್ತೆ ಅದರಿಂದ ನಮ್ಮ ಪುರುಷ ಪ್ರಯತ್ನ ಸಂಗ್ರಹವಾಗಿ ಹೇಳೋದಾದರೆ ಉದ್ಯೋಗವನ್ನು ಮಾಡಬೇಕು ಅದು ಧರ್ಮಪರವಾಗಿರಬೇಕು ಧರ್ಮಮಯವಾಗಿರಬೇಕು ಧರ್ಮದ ದಾರಿಯಲ್ಲಿದ್ದಾಗ ಅದು ನಮಗೆ ಸತ್ಫಲವನ್ನು ಕೊಡುತ್ತೆ ಧರ್ಮಕ್ಕೆ ವಿರುದ್ಧವಾದಾಗ ದುಷ್ಫಲವನ್ನು ಕೊಡುತ್ತೆ ಎಲ್ಲಿ ಎರಡಕ್ಕೂ ಸಹಾಯ ಮಾಡ್ತಾನೆ ಧರ್ಮಧರ್ಮಕ್ಕೆ ಭಗವಂತ ಆದರೆ ಫಲ ಕೊಡುವ ಫಲ ಸತ್ಫಲ ದುಷ್ಫಲ ಅನ್ನೋದಿರುತ್ತೆ ಅದರಿಂದ ಸತ್ಫಲವನ್ನು ಪಡೀಬೇಕು ಪುರುಷ ಪ್ರಯತ್ನವನ್ನೂ ಮಾಡಬೇಕು ದೈವವನ್ನು ನಂಬಬೇಕು ದೈವವನ್ನು ನಂಬಿ ಸತ್ ಸದ್ಮಾರ್ಗದಲ್ಲಿ ನಾವು ಪ್ರಯತ್ನವನ್ನು ಮಾಡಿದಾಗ ಧರ್ಮ ರೀತಿಯಾಗಿ ಅದು ಖಂಡಿತ ಸತ್ಫಲವನ್ನು ಕೊಟ್ಟೇ ಕೊಡುತ್ತೆ ಮತ್ತು ಒಂದು ವೇಳೆ ಆಗಲಿಲ್ಲ ಅಂದರೆ ಅದರ ಹಿಂದೆ ಭಗವಂತ ನಮ್ಮನ್ನು ಕಾ ಮಾಡಿದ ಭಗವಂತ ನಮ್ಮ ಒಳ್ಳೆಯದಕ್ಕೆ ಅದು ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡು ಆಯಿತಾ ಮತ್ತೆ ಸಜ್ಜನರ ಸಹವಾಸದಿಂದ ಒಂದು ಸರಿಯಾದ ರೀತಿಯಲ್ಲಿ ವಿವೇಚನೆಯನ್ನು ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಮತ್ತೆ ಕಾರ್ಯಪ್ರವರ್ತನಾದಾಗ ಯಾವುದೇ ಒಂದು ಕೆಲಸವು ಸನ್ಮಾರ್ಗದಲ್ಲಿ ಹೋದಾಗ ನಮಗೆ ಇಹಪರ ಯಾವ ಕೆಲಸ ಮಾಡಬೇಕಾದ್ರೂ ಇಹಪರ ಎರಡನ್ನೂ ಸಾಧಿಸ್ಬೇಕು ಆ ರೀತಿ ಸಾಧಿಸುವಂತಹ ಒಂದು ಕೆಲಸವನ್ನು ಪ್ರಯತ್ನವನ್ನು ಮಾಡಿದಾಗ ಭಗವಂತ ಒಲಿತಾನೆ ಅನ್ನೋದನ್ನು ತಿಳಿಸ್ತಾ ಈ ರೀತಿಯಲ್ಲಿ ನಮ್ಮ ದೈವ ಮತ್ತು ಪುರುಷ ಪ್ರಯತ್ನ ಮತ್ತು ದೈ ದೈವದ ಸಹಾಯವು ನಮಗೆ ಒದಗಿ ಬರಲಿ ಪ್ರಾರ್ಥಿಸ್ತಾ ಈ ಈ ಒಂದು ವಿಚ ವಿವೇಚನೆಯನ್ನು ಇಟ್ಕೊಂಡು ಎಲ್ಲರೂ ನಡೆದರೆ ಭಗವಂತ ನಮಗೆ ಸತ್ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ಈ ಮಾತನ್ನು ಭಗವಂತನ ಸಮರ್ಪಿಸ್ತೇನೆ ಕೃಷ್ಣಾರ್ಪಣ ವಸ್ತು